ಮೊದಲನೇದಾಗಿ ಈ ಒಂದು ಸೆಟಪಲ್ಲಿ ನಾವಿವತ್ತು ಟೆಸ್ಟ್ ಮಾಡ್ತಾ ಇದ್ದೀವಿ ಮೋಟೋ ವ್ಲಾಗಿಂಗ್ ಸೆಟಪ್ಪು ಅಂದರೆ ಗೋಪ್ರೋ ಕ್ಯಾಮ್ರಾನ ಅಪ್ಸೈಡ್ ಡೌನ್ ಹಾಕಿದ್ರೆ ಯಾವ ರೀತಿ ರೆಕಾರ್ಡ್ ಆಗುತ್ತೆ ಅಂತ. ಎರಡನೇದು ಬಂದು ನಂದು ಇಂಜಿನ್ ಟೆಂಪ್ರೇಚರ್ ಸೆನ್ಸರ್, ಇದೇನು ನೋಡ್ತಾ ಇದ್ದೀರಾ ಇದು ಕಟ್ಟಾಗ್ಬಿಟ್ಟಿದೆ, ಸೊ ಹೊಗೆ ಹಾಕ್ಕೊಂಡಿದೆ ಇದು ನೋಡಿ. ಇದು ಏನು ಸ್ಟಾಕಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಸ್ಟಾಕಲ್ಲಿ ಅವೈಲಬಲ್ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ, ನಮ್ಮದು ವೀಕೆಂಡೇ ರೈಡ್ ಇರೋದ್ರಿಂದ. ಇದು ಇಶ್ಯೂ ಆದರೆ ಏನೋ ಓಡಿಸ್ಬೋದು, ಬಟ್ ಏನಾಗುತ್ತೆ ಅಂದರೆ ಇಂಜಿನ್ ಓವರ್ ಹೀಟ್ ಆದಾಗ ಎಲ್ಲ ತೋರಿಸೋದಿಲ್ಲ, ಸೊ ಅದೆಲ್ಲ ಪ್ರಾಬ್ಲಮ್ಮು. ಸೊ ನೋಡೋಣ, ಇವಾಗ ಲಕ್ಷ್ಮಿ ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ, ಸ್ಟಾಕಲ್ಲಿ ಇದ್ದರೆ ಇದು ಚೇಂಜ್ ಮಾಡಿಸ್ತೀನಿ, ಇಲ್ಲ ಅಂದರೆ ಏನು ಮಾಡೋದು ವೀಕೆಂಡ್ ರೈಡಿಗೆ ಗೊತ್ತಿಲ್ಲ. ಸೊ ಲಾಂಗ್ ರೈಡ್ ಬೇರೆ, ರಿಸ್ಕ್ ತೊಗೊಳೋಕ್ಕಾಗಲ್ಲ, ಅದು ಪಿಲಿಯನ್ ಬೇರೆ ಇಡ್ತಾರಲ್ವಾ, ಸೊ ರಿಸ್ಕ್ ತೊಗೊಳಕ್ಕೆ ಆಗೋದೇ ಇಲ್ಲ, ಅದೊಂದು ಕೆಲಸ ಇದೆ. ಆಮೇಲೆ ಸಸ್ಪೆನ್ಷನ್ನು ಸ್ವಲ್ಪ ವೀಕ್ ಆಗಿದೆ ಅನಿಸ್ತಾ ಇದೆ, ಸೊ ಸಸ್ಪೆನ್ಷನ್ನು ಸ್ವಲ್ಪ ರೆಡಿ ಮಾಡೋಕ್ಕೆ ಹೇಳಬೇಕು. ಅದಾದಮೇಲೆ ನಂದು ಕ್ಲಚ್ಚು ಕೇಬಲ್ ಆಲ್ಮೋಸ್ಟ್ ಸತ್ತೋಗೋ ಸೈನ್ಸ್ ಕೊಡ್ತಾ ಇದೆ, ಕಟ 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 ಅನ್ನತ್ತೆ ಹಿಂಗೆ ಇಳಿಬೇಕಾದ್ರೆ, ಸೊ ಅದು ಬಂದು ಆಲ್ಮೋಸ್ಟ್ ಸತ್ತೋಗೋ ಸ್ಟೇಜಲ್ಲಿ ಇದ್ದೀನಿ ಅಂತ ಕಮ್ಯುನಿಕೇಟ್ ಮಾಡ್ತಾ ಇರೋ ಥರ. ಸೊ ಇನ್ನೇನು ಇಲ್ಲೇ ಇದೆ ಸ್ಪೇರು, ಸೊ ಇದನ್ನು ಎಳೆದ್ಬಿಟ್ಟು ರೀಪ್ಲೇಸ್ ಮಾಡಿಬಿಟ್ಟು ಇನ್ನೊಂದು ಹೊಸದು ಇಲ್ಲಿ ಹಾಕಕ್ಕೆ ಹೇಳ್ತೀನಿ. ಸೊ ಇದು ಎರಡು ಅಪ್ಡೇಟು ಆ್ಯಂಡ್ ಇದು ಟೆಕ್ಸ್ಟಿಂಗು, ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇದು ಹೊಸ ಸೆಟಪ್ಪು. ಸೊ ಈ ಥರ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಸೊ ಫಸ್ಟು ಫ್ಯೂಯಲ್ ಹಾಕ್ಸ್ಬೇಕು ನೋಡಿ. ರಿಸರ್ವಲ್ಲಿ 86 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ಬಟ್ ನಾನು ಮ್ಯಾಕ್ಸಿಮಮ್ ರಿಸರ್ವಲ್ಲಿ ಓಡಿಸಿರೋದು ಬಂದು 95 ಕಿಲೋಮೀಟರ್ಸು. ಸೊ ರಿಸರ್ವಲ್ಲಿ ಎಷ್ಟು ಲೀಟ್ರ್ ಇರುತ್ತೋ ಅದು ಬಂದು ಮ್ಯಾಕ್ಸಿಮಮ್ ರೀಚ್ ಬಂದು 95 ಕಿಲೋಮೀಟರ್. ಸೊ ವಿಂಡ್ ಬ್ಲಾಸ್ಟ್ ಚೆಕ್ ಮಾಡ್ತಾ ಇದ್ದೀನಿ ಇವಾಗ, ವೈಸರ್ ಕ್ಲೋಸ್ ಮಾಡಿಕೊಂಡೆ. ಸೊ ನನ್ನ ಪ್ರಕಾರ ಚಿನ್ನ ಹತ್ರ ಸ್ವಲ್ಪ ಏರ್ ಹೋಗ್ತಾ ಇರ್ಬೋದು, ಆಮೇಲೆ ಪಾಯಿಂಟ್ ಆಫ್ ವ್ಯೂ ಎಲ್ಲ ಚೆನ್ನಾಗಿದೆ ಅಂದ್ಕೊತೀನಿ. ನಿಮಗೇನು ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ ಅನಿಸುತ್ತೆ. ಬಟ್ ನೋಡೋಣ, ನನಗೆ ಯಾಕೋ ಇದು ಸ್ವಲ್ಪ ಎಡವಟ್ಟೆ ಅನಿಸ್ತಾ ಇದೆ ಈ ಸೆಟಪ್ಪು. ಲಾಂಗ್ ರೈಡರ್ ಎಲ್ಲ ಸೆಟಪ್ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ, ಫುಲ್ಲು ಚಿತಾಲ್ ಪತಲಾಗಿ ಹೋಗುತ್ತೆ ಆಮೇಲೆ. ಸೊ ನನ್ನ ಪ್ರಕಾರ ನಾನದು ಆ ಪ್ಲಾಸ್ಟಿಕ್ 3D ಹೋಗೋಣ ಅಂದ್ಕೊಂಡಿದ್ದೀನಿ. ರೈಡ್ ಹೋಗಿರೋ ಮುಂಚೆ ತುಂಬಾ ಕೆಲಸಗಳಿದೆ. ಇವಾಗ ಇವರು ಲಕ್ಷ್ಮಿ ಗ್ಯಾರೇಜ್ ಅವ್ರು ಯಾವಾಗ ಕೊಡ್ತಾರೆ ಗಾಡಿ ಬೇರೆ ಗೊತ್ತಿಲ್ಲ. ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮ್ದು ಏನಾದರೂ ಒಂದು ಕಿರಿಕಿರಿ ಇರುತ್ತೆ. ಏನು ಹೇಳಿ, ಫಸ್ಟು ಚೆಕ್ ಮಾಡ್ಕೊಂಡು ಬಿಡ್ತೀನಿ ಇದು ರೆಕಾರ್ಡ್ ಆಗ್ತಿದೆಯಾ ಇಲ್ವೋ ಅಂತ. ಸೊ ಹಾಗಾಗಿ ಪೆಟ್ರೋಲ್ ಬಂಕರ್ಗೂ ಹೋಗೋದು ಒಂದು ಸ್ವಲ್ಪ ಟೆಸ್ಟ್ ಥರ ನನಗೆ. ಇದೇನಾದ್ರು ರೆಕಾರ್ಡ್ ಆಗಿದ್ದರೆ ಹಾಕ್ತೀನಿ ವೀಡಿಯೋಲಿ, ಸೊ ಹಾಕಿಲ್ಲ ಅಂದರೆ ಮತ್ತೆ ಅದು ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ವ್ಲಾಗ್ ಮಾಡೋದು. ಸ್ಟಾರ್ಟಿಂಗ್ ಅಷ್ಟೇ ಟ್ರಬಲು, ಸೆಟಪ್ ಎಲ್ಲ ಮಾಡಿದಾಗ ಟೆಸ್ಟಿಂಗ್ಸ್ ತುಂಬ ಮಾಡಬೇಕು, ಆಮೇಲೆ ನಮ್ಮದೇ ರಾಜ್ಯಭಾರ. ಏನು ಇಷ್ಟೊಂದು ರಶ್ ಇದೆ ಗುರು? ಏನು ಪ್ರೀಮಿಯಮ್ಮ? ಹ್ಞೂ ಹಾಕ್ಸ್ತೀನಿ. ಓಕೆ ಓಕೆ, ನಮ್ಗೆ ಬೇಗ ಹಾಕ್ಬೇಕಷ್ಟೆ. ಫುಲ್ ಟ್ಯಾಂಕ್ ಎಷ್ಟು ಪ್ರೀಮಿಯಮ್ಮು? 104 ರೂಪಾಯ. 105 ರೂಪಾಯ ಪ್ರೀಮಿಯಮ್ಮು. ಹ್ಞೂ ಸಾಕು ಮೇಡಮ್. ವೈಫೈ ಇದೆಯಾ? ಬಿಲ್ ಏನು ಬೇಡ. ಇವಾಗ ಟೆಸ್ಟ್ ಮಾಡೋ ಸಮಯ, ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಸೈಡ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ. ಮಚ್ 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 ಲೇಟರ್. ಸೂಪರು, ಎಲ್ಲ ರೆಕಾರ್ಡ್ ಆಗ್ತಾ ಇದೆ, ವಾಯ್ಸು ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಅಂದರೆ ಪಾಯಿಂಟ್ ಆಫ್ ವ್ಯೂವಲ್ಲಿ ಆಲ್ಮೋಸ್ಟ್ ಒಂದು 70-80% ಬೈಕೇ ಕಾಣಿಸ್ತಾ ಇದೆ. ಮೊದಲಂದರೆ ಹಿಂಗಿತ್ತಲ್ವ ಕ್ಯಾಮ್ರಾ, ಸೊ ಆಗ ಇದು 20% ಕಾಣಿಸ್ತಾ ಇತ್ತು, 80% ರೋಡು ಆಮೇಲೆ ಆ ಪಾಯಿಂಟ್ಸ್ ಕಾಣಿಸ್ತಾ ಇತ್ತು. ಈಗ ಕೆಳಗೆ ಅಪ್ಸೈಡ್ ಡೌನ್ ಇರೋದ್ರಿಂದ ಕೆಳಗಡೆ ಜಾಸ್ತಿ ತೊಗೊತಾ ಇದೆ, ಅದಕ್ಕೆ ಸ್ವಲ್ಪ ಮೇಲ್ ಮಾಡಿಕೊಂಡೆ ಮತ್ತೆ.
ಆಮೇಲೆ ಬ್ಯಾಟ್ರಿ ಕೂಡ ನೋಟ್ ಕಂಡಿರಲಿಲ್ಲ, ಬರೀ 15% ಅಷ್ಟೇ ಇದೆ. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಗ್ಯಾರೇಜ್ ಹತ್ರ ಹೋಗ್ಬಿಡೋಣ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬ್ಯಾಟ್ರಿ ಒಂದೇ ಒಂದಲ್ವಾ, ತಂದಿಲ್ಲ ನಾನು ಸ್ಪೇರ್ ಬ್ಯಾಟ್ರಿ, ಮರ್ತೋಯ್ತು. ಸೊ ಹಾಗಾಗಿ ಬನ್ನಿ ಡೈರೆಕ್ಟಾಗಿ ಗ್ಯಾರೇಜ್ ಹತ್ರ ಹೋಗೋಣ, ನಮ್ಮ ಪ್ರಾಬ್ಲಮ್ ಹೇಳೋಣ, ಸೊಲ್ಯೂಷನ್ ಇದ್ರೆ ಟಕ್ ಅಂದ್ಬಿಟ್ಟು ಸೆನ್ಸರ್ ಹಾಕ್ಕೊಡ್ತಾರೆ, ಇಲ್ಲ ಅಂದರೆ ಏನು ಮಾಡೋದು ನೋಡೋಣ ಬನ್ನಿ. ನಮ್ಮ ಜಗದೀಶ್ ಸರು ಒಂಥರ ಡಾಕ್ಟರ್ ಥರ, ಗಾಡಿ ಯಾವುದೇ ಕಂಡೀಷನಲ್ಲಿ ಯಾವುದೇ ಕಾಯಿಲೆ ಇಲ್ಲೋದು ಟಕ್ ಅಂದ್ಬಿಟ್ಟು ಮೆಡಿಸಿನ್ ಕೊಟ್ಬಿಡ್ತಾರೆ, ಆ ಥರ ಡಾಕ್ಟ್ರು ನಮ್ಮ ಜಗದೀಶ್ ಸರು. ಪಲ್ಸರಿಂದ ಹಿಡಿದು ಸೂಪರ್ ಬೈಕ್ಸ್ವರೆಗೂ ರೆಡಿ ಮಾಡ್ತಾರೆ. ಸೊ ನಮ್ದು ಹಿಮಾಲಯನ್ ಯಾವ ಲೆಕ್ಕ ಹೇಳಿ, ಇವ್ರಿಗೆ ಲಕ್ಷ್ಮಿ ಬೈಕ್ ಸರ್ವಿಸ್ ಅಂತ ನೀವು ಗೂಗಲಲ್ಲಿ ಹೊಡೆದ ತಕ್ಷಣ ಬಂದ್ಬಿಡತ್ತೆ. ಓ ಜಗದೀಶ್ ಅಣ್ಣ ಇಲ್ಲ ಅನ್ಸುತ್ತೆ. ಓರೆ ಓರೆ ಓರೆ, ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಸರ್ ಸೆನ್ಸರ್ದು. ಹೌದಾ? ಓ ಆಯಿಲ್ ರೆಗ್ಯುಲೇಟರ್ ಸೆನ್ಸರ್ ಅದು. ಇದರ ಮೇಲೆ ಆಯಿಲ್ ಇದಾಗುತ್ತೆ, ಸೆನ್ಸ್ ಆಗುತ್ತೆ. ಇದರ ಮೇಲೆ ಒಂದೊಂದು ಬ್ರಾಜ್ ಇಷ್ಟು ಉದ್ದ ಪೈಪ್ ಬರುತ್ತೆ ಇದಕ್ಕೆ. ಓ ಅದು ಕಟ್ ಆಗಿದೆ, ಅದು ಅದು ಅಲ್ಲೇ ಇದೆ, ಇದು ಮಾತ್ರ ಕಟ್ ಆಗ್ಬಿಟ್ಟಿದೆ. ಇದು ಏಜ್ ಆಗಿ ಕಟ್ ಆಗಿರೋದು, ಏಜ್ ಸಿಕ್ಕಾಪಟ್ಟೆ ಆಗಿದೆ, ಇದು ಅದು ಹಂಗಾಗಿ ಕಟ್ ಆಗಿರೋದು. ಈ ಪೀಸ್ ಬರ್ಬೇಕು ಇವಾಗ, ಆ ಪೀಸ್ ಬಂತು ಅಂದರೆ ಹಂಗೆ ಹಂಗೆ ಅದು ಅದ್ರೊಳಗೆ ಒಂದು ಥ್ರೆಡಿಂಗ್ ಇದೆ. ಓಕೆ ಓಕೆ, ಇವಾಗ ಹೆಂಗಿದೆ ಇದು ಬಿಟ್ಟು ಇದ್ರೊಳಗೆ ಒಂದು ಇಷ್ಟು ದಾಗ ಹೋಗುತ್ತೆ, ಇದು ಇದು ಮಾತ್ರ ಈಚೆ ಬಂದ್ಬಿಡ್ತೀವಿ ಇವಾಗ. ಹಾಂ, ಇಲ್ಲಿ ಥ್ರೆಡಿಂಗ್ ಇದೆ, ಇಲ್ಲಿ ಇಷ್ಟು ದಾಗ ಹೋಗಿರುತ್ತೆ, ಆ ಪೀಸ್ ಈಚೆ ತಗೋಬೇಕು. ಓ ಅದು ಹೆಂಗೆ ತೆಗಿಯೋದು ಮತ್ತೆ ಇವಾಗ, ಹೆಡ್ ಬಿಚ್ಚಬೇಕಾ? ಇಲ್ಲ ಇಲ್ಲ, ಹಂಗೆ ಹಂಗೆ ಅಂತ ತೆಗಿಸ್ತೀನಿ. ಓಕೆ, ಸೊ ಜೊ ಇದು ರಿಪ್ಲೇಸ್ ಮಾಡ್ಬಿಡೋಣ ಕೇಬಲ. ಹ್ಞೂ, ಹಲೋ ಸರಿ ಮಾವ, ಇದು ಹಾಕ್ಬಿಡಿ. ಹ್ಞೂ ನೋಡ್ಬಿಟ್ಟೆ. ಹ್ಞೂ, ಆಮೇಲೆ ಸಸ್ಪೆನ್ಷನ್ ಸ್ವಲ್ಪ ರೆಡಿ ಮಾಡ್ಬೇಕು ಸರ್. ಅದು ಯಾಕೋ ತಡಾರ್ ತಡಾರ್ ಅಂತ ಪಿಲಿಯನ್ ಕುಂಡಿಸ್ಕೊಂಡು ಒಂದು ಎರಡು ರೈಡ್ ಹೋದೆ ಶಾರ್ಟು, ಯಾಕೋ ಬೇಸು ಹಾರ್ಡಾಗಿ ಟಚ್ ಆಗ್ತಾ ಇತ್ತು. ನೋಡಿ ಈ ಥರ ಬರುತ್ತೆ ಸೆನ್ಸರು. ಸೊ ಇದು ಬಂದು ಅಲ್ಲೇ ಇದೆ, ಒಳಗಡೆ ಇರೋದು ಆಚೆ ಬಂದ್ಬಿಟ್ಟಿದೆ ಅಲ್ಲ. ಓಕೆ, ಸೊ ಇದು ಯೂಶಲಿ ಆಯಿಲ್ ಬಂದು ಪ್ರೆಷರ್, ಆಯಿಲ್, ಇಂಜಿನ್ ಟೆಂಪರೇಚರ್ ಎಲ್ಲ, ಇಂಜಿನ್ ಟೆಂಪರೇಚರ್. ಓಕೆ, ಇದು ನಂದು, ಇದು ಆ್ಯಕ್ಚುಲ್. ಸೊ ಇಷ್ಟು ಒಳಗಡೆ ಇವೆ. ಸೊ ತೆಗಿತಾರೆ, ತೆಗಿಬೇಕಾದ್ರೆ ತೋರಿಸ್ತೀನಿ. ಹೆಂಗೆ ಸೂಪರ್ ಆಗಿದೆ, ಇಲ್ಲ ಅಂದರೆ ಹೆಡೆ ಬಿಚ್ಚಬೇಕು. ಓ ಶೀಟ್ ನೋಡಿ, ಹೆಡ್ ಬಿಚ್ಚದೇ ಬಂತು, ಇದೇ ಕಟ್ ಒಳಗಡೆ ಕಟ್ ಆಗಿದೆ. ಅದನ್ನ ನಾವು ಅದು ಕೇಳಿತ್ತು, ಆಯಿಲ್ ಸುರಿಬೇಕಾಗಿತ್ತು. ಆಯಿಲ್ ಡಿಪ್ಪಿಂಗ್ ಇರುತ್ತೆ ನೋಡಿ, ಈಗ ಫುಲ್ ಆಯಿಲ್ ಇರುತ್ತೆ. ಇದು ಸ್ಟಾರ್ಟ್ ಆಯ್ತಾರೆ ಫುಲ್ ಆಯಿಲ್ ಇಷ್ಟು ಬಿಡುತ್ತೆ, ಫುಲ್ ಆಯಿಲ್ ಸುರಿಬಿಡುತ್ತೆ ಆಯಿಲು, ಗಾಡಿ ಮುಟ್ಟೋಕ್ಕಾಗಲ್ಲ. ಹೀಟ್ ಹೀಟ್ ಎಲ್ಲ ಬಂದ್ಬಿಟ್ಟಿರೋದು ಅದು ಈಚೆ. ಅದು ಇಲ್ಲ ಅಂದ್ರೆ ಇದು ನಾನು ಅವತ್ತು ಹೆಂಗ್ ಬಂತು, ಇಲ್ಲ ಬಂದಿಲ್ಲ ಅಂದ್ರೆ ಆಯಿಲ್ ಸುರಿಬಿಟ್ಟಿರೋದಲ್ಲ ಗಾಡಿ ಅಂತ ಹೇಳ್ತಾ ಇದೆ. ಟೈಪ್ ಚೆನ್ನಾಗಿದೆ, ಆ ಹೀಟರ್ ಮೇಲೆ ಸ್ಲೀವ್ ಇರೋದಲ್ವಾ ಇದು? ಹೌದು ಹೌದು, ಇದು ಸೆನ್ಸ್ ಮಾಡುತ್ತೆ ಆಯಿಲ್ ಬರ್ತಾ ಇದೆಯಾ, ಆಯಿಲ್ ಹೀಟ್ ಆಗಿದೆಯಾ, ಇಂಜಿನ್ ಹೀಟ್ ಇದೆಯಾ, ಕೋಲ್ಡ್ ಇದೆಯಾ, ಎಲ್ಲ ಸೆನ್ಸ್ ಮಾಡಿ ಈ ಸಿಗ್ನಲ್ ಕಳಿಸ್ತಾ ಇರುತ್ತೆ. ಸೊ ಇದು ನಮ್ಮ ಜಿಮಿಕಿಯ ಕೆಲಸ ಆ್ಯಂಡ್ ಹೊಸ ಮೋಟರ್ ವ್ಲಾಗಿಂಗ್ ಸೆಟಪ್ಪಿನ ಒಂದು ಪ್ರಯೋಗ. ಬಟ್ ನನ್ನ ಪ್ರಕಾರ ಇದು ಸೆಟಪ್ಪು ಚೇಂಜ್ ಮಾಡ್ಬೋದು, ನೋಡೋಣ ಹೇಗಿರುತ್ತೆ ಅಂತ ಮುಂದಿನ ಎಪಿಸೋಡ್ಸು ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಆ್ಯಂಡ್ ಆಫೀಸ್.